ಇಲ್ಲಿ ಆಣೆ ಪ್ರಮಾಣ ಎಲ್ಲ ರಾಜಕೀಯದ ವ್ಯಕ್ತಿಗಳು ಮಾಡ್ತಾರಲ್ಲ, ಪ್ರಮಾಣ ಎಲ್ಲ ಹಾಕಿಸ್ಕೊಂಡು. ನಿಮ್ಗೆ ಸರ್ ಇವ್ರು ನೀವ್ ಅವತ್ತು ಲಿಂಬೆ ಹಣ್ಣು ತೋರಿಸಿ ಎಲ್ಲ ದರ್ಶನ ಡೆಮೋಕ್ರೆಸಿಯಲ್ಲಿ ಒಂದ್ ಇನ್ಸಿಡೆಂಟ್ ಹೇಳ್ತೀನಿ. ಒಂದು ಜಿಲ್ಲೆಗೆ ಹೋದ್ವಿ, ಸೊ ಹೋದಾಗ ವೋಟ್ ಕೇಳಕ್ಕೆ ಹೋದಾಗ ಹ್ಞೂ ದುಡ್ಡು ಕೊಟ್ರ ದುಡ್ಡು ಕೊಟ್ಟವ್ರೆ ನನ್ ತಾಳಿ ಮೇಲೆ ಅಳೆ ಮಾಡಿಸ್ಕೊಂಡವ್ರೆ ಇಂಥವ್ರಿಗೆ ಹಂಗೂ ಆಗುತ್ತೆ ಸರ್. ತುಂಬಾ ಚೆನ್ನಾಗಿ ಮಾತಾಡ. ಈಗ ಮಮತಾ ಅವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಮಮತಾ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡಿದೀರಾ? ಮೇಡಮ್ ನಾವು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇಂದ. ವೋಟ್ ಮಾಡಿದ್ರಾ? ಹೋಗಿದ್ದೆ. ಹೌದಾ ಮೇಡಮ್? ಮಾಡಿದ್ವಿ. ಓಕೆ. ಯಾವ ಕುಕ್ಕರಿಸ್ಕೊಂಡ ಮಮತಾ? ಅಲ್ಲ ಸರ್, ನಾವೇನು ಇಸ್ಕೊಂಡಿಲ್ಲ ಸರ್. ಪ್ರಥಮ್ ಸರ್ ಅವ್ರೆ, ನಾವೇನು ಇಸ್ಕೊಂಡಿಲ್ಲ, ನಾವ್ ಹಂಗೆ ವೋಟ್ ಮಾಡಿದ್ವಿ. ಅಲ್ಲ ಸುಮ್ನೆ ಕೇಳ್ದಂಗೆ ಅದಕ್ಕೆ ಇನ್ ಕೇಸ್ ಕೊಡಕ್ ಬಂದಿದ್ರೆ ಏನ್ ಮಾಡ್ತಾ ಇದ್ರಿ ಮಮತಾ ನೀವು? ಇಲ್ಲ ಇಲ್ಲ, ನಾವು ಒಂದು ಊರಲ್ಲಿ ಮೆಂಬರ್ ಮೇಡಮ್. ನಮ್ಗೆ ಯಾರು ಏನು ಕೊಡಕ್ ಬರಲ್ಲ, ನಾವೇ ಕೊಡ್ಬೇಕು. ನೀವೇ ಕೊಡ್ಬೇಕು ಬಿಡಿ ಪಾಪ, ನಿಮ್ಗೆ ಇರ್ತದೆ ಹಂಚಕ್. ನೀವೇ ಪಾಪ ಇಸ್ಕೊಳಕ್ ಐತೆ ಪಾಪ, ನಾವೇ ಹಂಚ್ಬೇಕಲ್ಲ. ಹಂಗಾಗಿ ನಾವ್ ಇಸ್ಕೊಳಕ್ ಆಗಲ್ಲ. ಬಟ್ ಏನಂದ್ರೆ ಹೋಗ್ತಾರೆ, ಏನು ಕೆಲ್ಸಗಳೇ ಮಾಡಲ್ಲ ಮೇಡಮ್. ಏನ್ ಅಲ್ಲ, ನೀವೇ ಮೆಂಬರ್ ಆಗಿ ಹಿಂಗಂದ್ರೆ ನಿಮ್ಮನ್ ನೆಕ್ಸ್ಟ್ ಹೆಂಗ್ ನಂಬ್ತಾರ ಜನ? ನೀವ್ ಸರ್, ನಾವ್ ಮಾಡ್ತೀವಿ, ನಾವ್ ಮಾಡ್ತೀವಿ, 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 ಮಾಡ್ತೀವಿ ಅಂತ ಹೇಳ್ತಾರೆ. ಗೆದ್ಮೇಲೆ ಏನು ಮಾಡಲ್ಲ ಕೆಲ್ಸ. ಅಲ್ಲ ಮೇಡಮ್, ನಾವು ಏನ್ ಕೆಲ್ಸ ಮಾಡಿಲ್ಲ ರೀ ಮಮತಾ ಅವ್ರೆ, ಕೆಲ್ಸ ಮಾಡಿಲ್ಲ ಅಂತ ಹೇಳ್ಬಿಡಿ. ಏನ್ ಕೆಲ್ಸ ಮಾಡಿಲ್ಲ ರೀ ಸರ್? ನಮ್ ಕಡೆ ಏನ್ ಗೊತ್ತಾ ಸರ್, ಹಾಕೊಂಡು ಹೋಗ್ತಾರೆ ಊರುಗಳಲ್ಲಿ. ಫಿಲ್ಟರ್ ಗಳು ಒಂದೂರಲ್ಲಿ ಇರ್ತದೆ, ಒಂದೂರಲ್ಲಿ ಫಿಲ್ಟರ್ ನೀರ್ ಇರಲ್ಲ. ಫಿಲ್ಟರ್ ನೀರ್ ಇರುತ್ತೆ, ಅದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆಲ್ಲ MP ಫಂಡ್ ಇದೆ, ಆ ಫಂಡ್ 5 ಕೋಟಿ ಕೊಡ್ತಾರೆ, ಅದಕ್ಕೆ ಪ್ರಾವಿಷನ್ ಇದೆ. ನೀವ್ ಕೇಳಿಲ್ಲ ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ಯಾಕೆ ಕೇಳ್ತೀರಾ? ಬೇರೆ ಸಮಯದಲ್ಲಿ ಸರ್, ಅವರು ವೋಟ್ ಮುಗಿಸ್ಕೊಂಡ್ ಮತ್ತೆ ಬರೋದೇ ಇಲ್ಲಲ್ಲ ಸರ್ ಅವರು. ಆಫೀಸ್ ಇದೆ, ಅಲ್ಲೊಂದು ಸ್ಥಳೀಯ ಕಚೇರಿಗಳಿರುತ್ತೆ, ಕಾರ್ಯಕರ್ತರು ಇರ್ತಾರೆ, ನಿಮ್ ಸಮಸ್ಯೆಗಳನ್ನ ಹೇಳ್ಕೊಳಕ್ ಅವಕಾಶಗಳಿರುತ್ತೆ. 5 ಕೋಟಿ ರೂಪಾಯಿ ಕಾಸ್ ಇರುತ್ತೆ. ಅದಕ್ಕೆ ಸ್ತ್ರೀ ಶಕ್ತಿ, ಆ ಶಕ್ತಿ, ಎಷ್ಟೊಂದು ಶಕ್ತಿಗಳೆಲ್ಲ ಇದೆ, ಯೋಜನೆಗಳಿದೆ, ಅದನ್ನ ಕಾರ್ಯಗತ ಮಾಡ್ಕೊಳ್ಳೋ ಅಂತ ರೂಟ್ ನ ಕಂಡಿಡ್ಕೊಳ್ಳಿ. ಖಂಡಿತವಾಗ್ಲೂ ಕೆಲಸ ಆಗುತ್ತೆ. ಕೆಲಸ ಆಗಿಲ್ಲ ಅನ್ನೋದ್ರೆ ಹಳೆ ಕಾಲದ ಕತೆ ಆಗೋಯ್ತು. ಇವಾಗೆಲ್ಲ ಇಂಟರ್ನೆಟ್ ಎಲ್ಲಾ ನೋಡಿ, ಎಲ್ಲ ಏನು ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ನಾವು ಇಂಟರ್ನೆಟ್ ನ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಈಗ ಎಲ್ಲಾದ್ರು ಡೈರೆಕ್ಟ್ ಆಗಿ ಅಕ್ಸೆಸ್ ಆಗ್ಬಹುದು. ಒಗ್ಗರಣೆ ಪೊಲಿಟಿಕ್ಸ್ ಹಿಂಗೆ ಅಲ್ವಾ ಮಾಡಿದ್ದು? ಹೌದು. ನಾವೇ ಈಗ ಏನು ಮಾಡದೆ ವೋಟ್ ಆಗ್ತೆ, ನಾನು ಏನು ಮಾಡ್ಲಿಲ್ಲ. ಮಾಡಿ ಮನೆಗೆ ಬಂದು ಯಾರು ಮಾಡ್ಕೊಡಲ್ಲ ಕೆಲಸನ. ಕೆಲಸ ಮಾಡ್ಬೇಕಾದಕ್ಕೆ ಒಂದ್ ರೂಟ್ ಇದೆ, ಒಂದ್ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅಲ್ಲಿ ಮಾಡಿ ಖಂಡಿತವಾಗ್ಲು ವರ್ಕ್ ಆಗುತ್ತೆ. ಕೆಲ್ಸ ಮಾಡೋ ತರ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರ್ಬೇಕು. ಈಗ ಕೊಹ್ಲಿ, ಧೋನಿ 6-4 ಹೊಡಿಲಿಲ್ಲ ಅಂದ್ರೆ ಅವ್ರ ಮನೆ ಮುಂದೆ ಹೋಗಿ ಕಲ್ಲು ಹೊಡಿತೀವಿ. ಯಾವ್ದೋ ರಾಜಕೀಯ ವ್ಯಕ್ತಿ ಮಾಡಬೇಕಾಗಿರುವಂತ ಕೆಲಸ ಮಾಡಿಲ್ಲ ಅಂದ್ರೆ ನಾವ್ ಯಾಕೆ ಅವ್ರ ಮನೆ ಮೇಲೆ ಕಲ್ಲು ಎಲ್ಲ ಎಸೆಯೋದಿಲ್ಲ? ಇನ್ನಷ್ಟು ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.